ಹೇಳಕ್ಕಿಲ್ಲ ನನ್ನ ಹತ್ರ, ಏನು ಹೇಳಕ್ಕಿಲ್ಲ ನಿಮಗೆ. ಏನಾದ್ರು ಇದ್ರೆ ಇಂಪಾರ್ಟೆಂಟ್ ಕನ್ನಡ ಇಟ್ಕೋಯ್ತಾ ಇದ್ದ, ಅವ್ರ ಕಾನ್ಫಿಡೆನ್ಸ್ ಹೋಯ್ತಾ ಇದ್ದ, ಭೇಟಿ ಆದ ಅಷ್ಟೇ. ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ, ಲೀಗಲ್ ಅಡ್ವೈಸರ್ ಅಲ್ವಾ. ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ದಿನ ಚರ್ಚೆ ಮಾಡ್ತೀನಿ ನಾನು. ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ, ಎವ್ರಿ ಡೇ ಈಸ್ ಡಿಸ್ಕಸಿಂಗ್ ವಿತ್ ಮೀ. ನಾನು ಮೈಸೂರಿನಲ್ಲಿ ಇದ್ನಲ್ಲ, ಅದಕ್ಕೆ ಬಂದಿದ್ದೆ. ಹಂಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತೆ. ರಾಜ್ಯಪಾಲರು ರಾಷ್ಟ್ರಪತಿಗಳ ಅಂಕಿತ ರೀತಿ ನಡ್ಕೋತಾರೆ ಹಿಂದೆ ಹೇಳಿದ್ರಿ, ರಾಷ್ಟ್ರಪತಿಗಳು ರಾಜ್ಯಪಾಲರು ನಡ್ಕೋತಾರೆ ಹಿಂದೆ ಹೇಳಿದ್ರಿ, ಈಗ ಉಲ್ಟಾ ಹೇಳ್ತಾ ಇದಾರೆ. ಇದು ಡಬಲ್ ಸ್ಟ್ಯಾಂಡರ್ಡ್. ಏನು ರಾಜ್ಯಪಾಲರು ರಾಷ್ಟ್ರಪತಿ ಹೇಳಿದ ರೀತಿ ನಡ್ಕೊಳ್ತಾರೆ, ರಾಷ್ಟ್ರಪತಿ ರಾಜ್ಯಪಾಲರು ಯಾವತ್ತು ರಾಜಕಾರಣ ಮಾಡಲ್ಲ ಅಂತ ಎಲ್ಲಿ ಹೇಳಿದ್ದೆ? ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ. ಏನು ಅದನ್ನೇ ಹೇಳಿದ್ರೆ ತರ ಕುಮಾರಸ್ವಾಮಿ ಹೇಳ್ದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಎಲ್ಲಿ ಎಲ್ಲಿದೆ? ಎಲ್ಲಿ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ, ಅದ್ರ ಬಗ್ಗೆ ಮೊದಲು ಸರಿ ಮಾಡಲಿ. ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ. ಈಗ ನರೇಂದ್ರ ಮೋದಿಯವರು ಹಿಂಬನ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ? ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಮಣಿಪುರಕ್ಕೆ ಹೋಗಿಲ್ಲ? ಯಾಕೆ ನೀವು ಹೋಗಿಲ್ಲ? ಅದ್ರ ಬಗ್ಗೆ ರಾಹುಲ್ ಗಾಂಧಿಯವರು ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಉತ್ತರ ಕೊಡಲ್ಲ ಅಂದ್ನಲ್ಲ ನಾನು, ಇದಕ್ಕೆ ಉತ್ತರ ಕೊಡಲ್ಲ. ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನ್ ಹೇಳದಲ್ಲ? ಔಟ್ಪುಟ್ ಏನು ಅಂತ ನಿನ್ನೆ ನಿಮ್ ಕೆಲ ಪ್ರೆಸ್ಟ್ ಅವ್ರಿಗೆಲ್ಲ ಹೇಳಿದ್ದೀನಲ್ಲ, ಅದೇ ಔಟ್ಪುಟ್.